हाय वेलकम टू आईएमएस क्लास कीबोर्ड बग्गे फर्स्ट क्लास ना हेगे इंप्रूव माड्कोबेकु टाइपिंग नोड़ता होगोण ओके सो फर्स्ट क्लास नानु कीबोर्ड बग्गे ओंदु निमिष हेळ्बिड्तीनि ओके कीबोर्ड अल्लि इल्लि नोडि निमगीग कीबोर्ड अल्लि ए टू जेड अल्फाबेट्स इदे ओके इदु कीबोर्ड अल्लि दिस इज वेरी इंपार्टेंट ओके नेक्स्ट अदाद्मेले नेक्स्ट नंबर कीस इदे ಅದಾದ್ಮೇಲೆ ಟ್ಯಾಬ್ ಕ್ಯಾಪ್ಸ್ ಲಾಕ್ ಶಿಫ್ಟ್ ಕಂಟ್ರೋಲ್ ಆಲ್ಟ್ ಇದೇ ತರ ಕಂಟ್ರೋಲ್ ಆಲ್ಟ್ ಮತ್ತೆ ಸೊ ನೆಕ್ಸ್ಟ್ ಶಿಫ್ಟ್ ಎಂಟರ್ ಬ್ಯಾಕ್ ಸ್ಪೇಸ್ ನೆಕ್ಸ್ಟ್ ಅದಾದ್ಮೇಲೆ ಆರೋ ಕೀಸ್ ಗಳಿದೆ ಇಲ್ಲಿ ಆರೋ ಕೀಸ್ ಇದೆ ಅದಾದ್ಮೇಲೆ ನಂಬರಿಂಗ್ ಪ್ಯಾಡ್ ಇದೆ ಈ ನಂಬರಿಂಗ್ ಪ್ಯಾಡ್ ನ ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಸ್ಕ್ರೋಲ್ ಲಾಕ್ ಸ್ಕ್ರೀನ್ ಪ್ರಿಂಟ್ ಅಂಡ್ ಪುಶ್ ಬ್ರೇಕ್ ಇದೆ ಇಲ್ಲ ಅಂದ್ರೆ ಸೊ ಫಂಕ್ಷನ್ ಕೀಸ್ ಇದೆ ಇಲ್ಲಿ ಓಕೆ ಫಂಕ್ಷನ್ ಕೀಸ್ ಅಂಡ್ ಎಸ್ಕೇಪ್ ಕೀಸ್ ಎಸ್ಕೇಪ್ ಕೀ ಓಕೆ ಇಷ್ಟು ಈ ಕೀಬೋರ್ಡ್ ಅಲ್ಲಿ ಬರಂತ ಕೀಸ್ ಗಳು ಇಲ್ಲಿ ಎಲ್ಲಾ ಕೀಸ್ ಅನ್ನ ಇವತ್ತು ನಾನು ಹೇಳಲ್ಲ ಟೋಟಲ್ ಈ ಕೀಸ್ ಅಲ್ಲಿ ನಮಗೆ 8 ಡೇಸ್ ನಾವು ಕೀನ ಪ್ರಾಕ್ಟೀಸ್ ಮಾಡಬೇಕು ಟೈಪಿಂಗ್ ಸ್ಪೀಡ್ ನ ಓಕೆ ಏನು ಮಾಡಬೇಕು 8 ಡೇಸ್ ಇಷ್ಟು ಕೀಸ್ ನ ನಾವು ಸರಿಯಾಗಿ ವರ್ಕ್ ಮಾಡಬೇಕು ಅಂದ್ರೆ 8 ಡೇಸ್ ಅಂದ್ರೆ 8 ವಿಡಿಯೋಗಳು ಬರುತ್ತೆ ನಿಮಗೆ ಆ 8 ವಿಡಿಯೋನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಟೈಪಿಂಗ್ ಸ್ಪೀಡ್ ಒಂದು ನಿಮಿಷದಲ್ಲಿ 60 ವರ್ಡ್ಸ್ ಅನ್ನು ನೀವು ಟೈಪ್ ಮಾಡಬಹುದು ಓಕೆ 100% ಟೈಪಿಂಗ್ ಸ್ಪೀಡ್ ಹೆಚ್ಚಿಗೆ ಆಗಿ ಆಗುತ್ತೆ ಓಕೆ ಈಗ ನಾವು ಏನು ಮಾಡೋಣ ಅಂತಂದ್ರೆ ಈ ಒಂದು ಕೀಬೋರ್ಡ್ ಬಗ್ಗೆ ನಾನು ಈಗ ಸಿಂಪಲ್ ಆಗಿ ಕೀಸ್ ಹೇಳಿದಿನಿ ಅಷ್ಟೇ ಬಟ್ ಹೇಗೆ ಯೂಸ್ ಆಗುತ್ತೆ ಎಲ್ಲಿ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದೊಂದು ವಿಡಿಯೋದಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಹೀಗೆ 8 ವಿಡಿಯೋಗಳನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಫಸ್ಟ್ ಡೇ ನಾವು ಏನು ಪ್ರಾಕ್ಟೀಸ್ ಮಾಡಬೇಕು ಕೀಬೋರ್ಡ್ ಅಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಇದೆಲ್ಲ ಈ ಇಷ್ಟು ಕೀಬೋರ್ಡ್ ಬಗ್ಗೆ ನಾವು ನೋಡೋಣ ಈ ಕೀಬೋರ್ಡ್ ಅಲ್ಲಿ ಇಷ್ಟು ಕೀಸ್ ಗಳನ್ನ ನಾವು ಹೇಗೆ ಯೂಸ್ ಮಾಡೋದು ಇದಕ್ಕೆ ಏನಂತ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ಸೊ ಮಧ್ಯೆ ಒಂದು ರೋ ಇದೆ ಈ ರೋನ ನಾವು ಸೊ ಮಿಡಲ್ ರೋ ಅಥವಾ ಹೋಮ್ ರೋ ಅಂತ ಹೇಳ್ತೀವಿ ಹೋಮ್ ರೋ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಹೋಮ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ಎಲ್ಲಾ ಡೇ ಎಲ್ಲ ಕೆಲಸ ಮಾಡ್ತೀವಿ ನೆಕ್ಸ್ಟ್ ಏನ್ ಮಾಡ್ತೀವಿ ಮತ್ತು ಸಂಜೆ ಮನೆಗೆ ಬರ್ತೇವಲ್ಲ ಹಂಗೆ ಇಲ್ಲಿ ಕೂಡ ಹೋಮ್ ರೋ ಅದೇ ತರ ಏನ್ ಮಾಡುತ್ತೆ ಫಿಂಗರ್ಸ್ ಗಳು ಏನೇ ಟೈಪ್ ಮಾಡಿದ್ರು ಕೂಡ ಆ ರೋಗೆ ಮತ್ತೆ ಟೈಪ್ ಮಾಡಿ ಮತ್ತೆ ಬಂದು ಅದೇ ರೋ ಮೇಲೆ ಇರ್ತಾವು ಓಕೆ ಅದಕ್ಕೆ ಅದನ್ನ ಹೋಮ್ ರೋ ಅಂತ ಕರೀತಾ ಇದೀವಿ ನೆಕ್ಸ್ಟ್ ಸೊ ಇದು ಬಾಟಮ್ ರೋ ಇದೆ ನೆಕ್ಸ್ಟ್ ಅಪ್ಪರ್ ರೋ ಈ ಮತ್ತೆ ನೆಕ್ಸ್ಟ್ ಅದರ ಮೇಲೆ ನಂಬರ್ ಇದೆಯಲ್ಲ ಇದು ನಂಬರ್ ರೋ ಓಕೆ ನೆಕ್ಸ್ಟ್ ಇದನ್ನ ನಾವು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನೋಡ್ತಾ ಹೋಗೋಣ ಓಕೆ ಇವತ್ತು ಫಸ್ಟ್ ಡೇ ಅಲ್ವಾ ಫಸ್ಟ್ ಡೇ ಅಲ್ಲಿ ಯಾವ ತರ ನಾವು ಪ್ರಾಕ್ಟೀಸ್ ಮಾಡಬೇಕಿದೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಫಿಂಗರ್ಸ್ ಬಗ್ಗೆ ಯಾವ್ಯಾವ ಫಿಂಗರ್ಸ್ ಇದೆ ನಮ್ಮ ಹತ್ರ ಇಲ್ಲಿ ಏನಿದೆ ಟೂ ಹ್ಯಾಂಡ್ಸ್ ಇದೆ ಟೂ ಹ್ಯಾಂಡ್ಸ್ ಅಲ್ಲಿ 10 ಫಿಂಗರ್ಸ್ ಇದೆ 10 ಫಿಂಗರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ 9 ಫಿಂಗರ್ಸ್ ಅನ್ನು ಮಾತ್ರ ಯೂಸ್ ಮಾಡ್ತೀವಿ ಟೈಪಿಂಗ್ ಮಾಡ್ಲಿಕ್ಕೆ ಲೆಫ್ಟ್ ಥಂಬ್ ಇದೆಲ್ಲ ಇದು ಯೂಸ್ ಮಾಡಲ್ಲ ಓಕೆ ಈ 9 ಫಿಂಗರ್ಸ್ ಇಂದ ನಾವೇನ್ ಮಾಡ್ತೀವಿ ಸೊ ಟೈಪ್ ಮಾಡ್ತೀವಿ ಟೈಪ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಓಕೆ ಇದು ನಾವು ಏನ್ ಪ್ರಾಕ್ಟೀಸ್ ಮಾಡಬೇಕಿದೆ ಈಗ ಸೊ ನೋಡ್ತಾ ಹೋಗೋಣ ಪ್ರಾಕ್ಟೀಸ್ ಮಾಡೋಣ ಓಕೆ ಇಲ್ಲಿ ನೋಡಿ ಇದು ಫಸ್ಟ್ ಇಂಡೆಕ್ಸ್ ಫಿಂಗರ್ ಓಕೆ ಇಂಡೆಕ್ಸ್ ಫಿಂಗರ್ ಇದೆ ಮಿಡಲ್ ಫಿಂಗರ್ ಇದೆ ಅದಾದ್ಮೇಲೆ ರಿಂಗ್ ಫಿಂಗರ್ ಓಕೆ ರಿಂಗ್ ಫಿಂಗರ್ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಲಿಟಲ್ ಫಿಂಗರ್ ಆರ್ ಸ್ಮಾಲ್ ಫಿಂಗರ್ ಓಕೆ ಇಷ್ಟು ನಿಮಗೆ ಫಿಂಗರ್ಸ್ ಬಗ್ಗೆ ಇವಾಗ ಗೊತ್ತಾಗಿದೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಟೈಪ್ ಮಾಡೋದು ಹೇಗೆ ಯಾವ ಫಿಂಗರ್ ಇಂದ ಯಾವ ಲೆಟರ್ಸ್ ನ ನಾವು ಟೈಪ್ ಮಾಡಬೇಕು ರೂಲ್ಸ್ ಏನಿದೆ ಆ ರೂಲ್ಸ್ ನ ಫಾಲೋ ಮಾಡಿದ್ರೆ ಮಾತ್ರ ನಮ್ಮ ಟೈಪಿಂಗ್ ಸ್ಪೀಡ್ ಏನಾಗುತ್ತೆ ಇಂಪ್ರೂವ್ ಆಗುತ್ತೆ ನಾವು ರೂಲ್ಸ್ ಬಿಟ್ಟು ಹೇಗ್ ಬೇಕಾಗಿ ಟೈಪ್ ಮಾಡ್ತಾ ಹೋದ್ರೆ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಸ್ಪೀಡ್ ಆಗಲ್ಲ ನಮ್ದು ಟೈಪಿಂಗ್ ಓಕೆ ರೂಲ್ಸ್ ಮೇಂಟೈನ್ ಮಾಡಿ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇಂಡೆಕ್ಸ್ ಫಿಂಗರ್ ನ ಫಸ್ಟ್ ನಾವು ಏನ್ ಮಾಡ್ಬೇಕು ಸೊ ಪ್ರಾಪರ್ ಪ್ಲೇಸ್ ಅಲ್ಲಿ ಅಥವಾ ಕೀ ಮೇಲೆ ನಾವು ಪ್ಲೇಸ್ ಮಾಡ್ಕೋಬೇಕು ಓಕೆ ಇಲ್ಲಿ ನೋಡಿ ಇಂಡೆಕ್ಸ್ ಫಿಂಗರ್ ನಿಮಗೆ ಈ ಮಿಡಲ್ ರೋ ಇದೆಯಲ್ಲ ಆ ಮಿಡಲ್ ರೋ ಹೋಮ್ ರೋ ಅಲ್ಲಿ ಜೆ ಮತ್ತು ಎಫ್ ಗೆ ನೀವೇನ್ ಮಾಡ್ಬೇಕು ಒಂದ್ ಡಾಟ್ ಇದೆ ಓಕೆ ಜೆ ಮತ್ತು ಎಫ್ ಮೇಲೆ ಒಂದ್ ಡಾಟ್ ಇದೆ ನೋಡಿ ನಾನೀಗ ಲೆಫ್ಟ್ ಹ್ಯಾಂಡ್ ಫಿಂಗರ್ಸ್ ಅನ್ನ ಸೊ ಈ ತರ ಇಟ್ಕೋತೀನಿ ಇಂಡೆಕ್ಸ್ ಫಿಂಗರ್ ಎಫ್ ಮೇಲೆ ನೆಕ್ಸ್ಟ್ ಈ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಜೆ ಮೇಲೆ ಓಕೆ ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಆಟೋಮೆಟಿಕ್ ಅದೇ ಏನ್ ಮಾಡುತ್ತೆ ಪ್ಲೇಸ್ ಮಾಡ್ಕೊಳ್ಳುತ್ತೆ ಫಿಂಗರ್ಸ್ ಗಳು ಪ್ಲೇಸ್ ಮಾಡ್ಕೊಳ್ತೇವೆ ಓಕೆ ಸೊ ಈ ತರ ನೀವೇನ್ ಮಾಡ್ಬೇಕು ಫಸ್ಟ್ ಡೇ ಫಿಂಗರ್ಸ್ ನ ಸರಿಯಾಗಿ ಪ್ಲೇಸ್ ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಅದಾದ್ಮೇಲೆ ನೀವೀಗ ಪ್ರಾಕ್ಟೀಸ್ ಅನ್ನ ಶುರು ಮಾಡಬೇಕು ಹೇಗ್ ಶುರು ಮಾಡೋದು ಫಸ್ಟ್ ಡೇ ಏನ್ ಮಾಡ್ಬೇಕು ಈ ಲಿಟಲ್ ಫಿಂಗರ್ ಇದೆಯಲ್ಲ ಈ ಲಿಟಲ್ ಫಿಂಗರ್ ಇಲ್ಲಿ ಕಾಣಿಸ್ತಿದ್ದಾರೆ ನಿಮಗೆ ಸಣ್ಣದು
ಈ ಲಿಟಲ್ ಫಿಂಗರ್ ಇಂದ ಎ ನ ಪ್ರೆಸ್ ಮಾಡಬೇಕು. ಇಲ್ಲಿ ಎ ಇದೆ, ಎ ಪ್ರೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಎಸ್ ಇದೆ, ಎಸ್. ಓಕೆ, ಸೊ ರಿಂಗ್ ಫಿಂಗರ್ ಇಂದ ಎಸ್. ನೆಕ್ಸ್ಟ್ ಅದಾದ್ಮೇಲೆ ಮಿಡಲ್ ಫಿಂಗರ್ ಇಂದ ಏನ್ ಮಾಡಬೇಕು? ಸೊ ನೀವು ಡಿ ನ ಪ್ರೆಸ್ ಮಾಡಬೇಕು, ಆಮೇಲೆ ಎಫ್ ಅನ್ನ ಪ್ರೆಸ್ ಮಾಡಬೇಕು. ಇದು ನೋಡಿ ಏನಿದೆ, ಎ ಎಸ್ ಡಿ ಎಫ್. ಓಕೆ, ಈಗ ನಿಮಗೆ ಲೆಫ್ಟ್ ಅಲ್ಲಿ ಲೆಫ್ಟ್ ಹ್ಯಾಂಡ್ಸ್ ಅಲ್ಲಿರೋ ಫಿಂಗರ್ಸ್ ಅನ್ನ ಏನ್ ಮಾಡೋದ್ ಗೊತ್ತಾಗಿದೆ, ಪ್ಲೇಸ್ ಮಾಡೋದ್ ಗೊತ್ತಾಗಿದೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಇದೆ ಅಲ್ಲ, ಈ ರೈಟ್ ಹ್ಯಾಂಡ್ ಫಿಂಗರ್ಸ್ ನ ಯಾವ ತರ ಪ್ಲೇಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ಲಿಟಲ್ ಫಿಂಗರ್ ಇದೆ, ಇದು ಸೆಮಿ ಕಾಲನ್. ಓಕೆ, ನೆಕ್ಸ್ಟ್ ರಿಂಗ್ ಫಿಂಗರ್ಸ್ ಇದೆ, ಇದು ರಿಂಗ್ ಫಿಂಗರ್ ನ ಎಲ್ ಮೇಲೆ ಹಾಕ್ ಮಾಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕೆ ಜೆ. ನೋಡಿ ಈ ತರ ನೀವೇನ್ ಮಾಡ್ಬೇಕು, ನಿಮ್ಮ ಫಿಂಗರ್ಸ್ ಅನ್ನ ಪ್ಲೇಸ್ ಮಾಡಿ ಫಸ್ಟ್. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀರಿ, ಇಲ್ಲಿ ಟೈಪ್ ಮಾಡೋದು ಹೇಗೆ, ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಲಿಟಲ್ ಫಿಂಗರ್ ಸೆಮಿ ಕಾಲನ್. ಓಕೆ, ನೆಕ್ಸ್ಟ್ ರಿಂಗ್ ಫಿಂಗರ್ ಎಲ್, ನೆಕ್ಸ್ಟ್ ಮಿಡಲ್ ಫಿಂಗರ್ ಕೆ, ನೆಕ್ಸ್ಟ್ ಇಲ್ಲಿ ಸೊ ಇದಿದೆಲ್ಲ ಇಂಡೆಕ್ಸ್ ಫಿಂಗರ್ ಇದೆಲ್ಲ, ಇದನ್ನ ಜೆ. ಓಕೆ, ಈಗ ನೀವೇನ್ ಮಾಡ್ಬೇಕು, ಸೊ ಎರಡನ್ನು ಒಟ್ಟಿಗೆ ಹೆಂಗ್ ಪ್ರಾಕ್ಟೀಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಎ ಎಸ್ ಡಿ ಎಫ್ ಸೆಮಿ ಕಾಲನ್ ಎಲ್ ಕೆ ಜೆ, ಎ ಎಸ್ ಡಿ ಎಫ್ ಸೆಮಿ ಕಾಲನ್ ಎಲ್ ಕೆ ಜೆ. ಇದನ್ನ ಒಂದು ಸ್ವಲ್ಪ ಹೊತ್ತು ಒಂದ್ ಗಂಟೆ ಪ್ರಾಕ್ಟೀಸ್ ಮಾಡಿ, ಅದಾದ್ಮೇಲೆ ಸ್ಪೇಸ್ ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆ, ಈ ಸ್ಪೇಸ್ ಬಾರ್ ನಾವು ರೈಟ್ ಹ್ಯಾಂಡ್ ತಂಬ್ ಇದೆಲ್ಲ ಆ ತಂಬಿಂದ ಯೂಸ್ ಮಾಡ್ತೀವಿ. ನೋಡಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇನ್ನು ಸ್ವಲ್ಪ ಇಂಪ್ರೂವ್ ಆಗಿ ಸ್ಪೇಸ್ ನ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಎ ಎಸ್ ಡಿ ಎಫ್ ಸ್ಪೇಸ್. ಓಕೆ, ನೆಕ್ಸ್ಟ್ ಸೆಮಿ ಕಾಲನ್ ಎಲ್ ಕೆ ಜೆ ಸ್ಪೇಸ್, ಎ ಎಸ್ ಡಿ ಎಫ್ ಸ್ಪೇಸ್ ಸೆಮಿ ಕಾಲನ್ ಎಲ್ ಕೆ ಜೆ ಸ್ಪೇಸ್. ಸೊ ಈ ತರ ನೀವೇನ್ ಮಾಡಬೇಕು, ಮಿನಿಮಮ್ 4 to 6 ಪೇಜ್ ಗಳನ್ನ ಇದನ್ನ ಟೈಪ್ ಮಾಡಬೇಕು. ಅದು ಆದ್ಮೇಲೆ ಇದಕ್ಕೆ ಏನ್ ಮಾಡೋದು, ಈ ತರ ಪ್ರಾಕ್ಟೀಸ್ ಮಾಡೋದು ಮಾರ್ನಿಂಗ್ 1-2 hours, ಈವ್ನಿಂಗ್ 1-2 hours ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಿಮಗೆ ಫಸ್ಟ್ ಡೇ ಒಂಚೂರು ಇಲ್ಲಲ್ಲ, ಪೇನ್ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅದು ರೂಢಿ ಆಗ್ಬಿಡುತ್ತೆ, ಪ್ರಾಕ್ಟೀಸ್ ಮಾಡ್ದಂಗೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಓಕೆ, ಈಗೇನಾಗಿದೆ ನೋಡಿ, ಇದೇನ್ ಗೊತ್ತಾಗಿದೆ ನಿಮಗೆ, ಹೋಮ್ ರೋ ಅಂತ ಗೊತ್ತಾಗಿದೆ. ಅದ್ರ ಮೇಲೆ ನೀವು ಫಿಂಗರ್ಸ್ ನ ಹೇಗೆ ಸೊ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗಿದೆ. ಪ್ಲೇಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಟೈಪ್ ಮಾಡಬೇಕು ಅಂತ ಗೊತ್ತಾಗಿದೆ. ಎ ಇಲ್ಲಿ ಏನಾಗಿದೆ, ಎ ಎಸ್ ಡಿ ಎಫ್ ಸೆಮಿ ಕಾಲನ್ ಎಲ್ ಕೆ ಜೆ. ಯಾವುದೇ ಕಾರಣಕ್ಕೂ ಹಿಂಗ್ ಫಿಂಗರ್ಸ್ ನ ಮೇಲೆ ಎತ್ತಬೇಡಿ. ಸೊ ಈ ತರ ನೀವು ಗ್ಯಾಪ್ ಮಾಡಬಾರ್ದು, ಕೀಸ್ಗೂ ಮತ್ತು ಫಿಂಗರ್ಸ್ಗೂ ಗ್ಯಾಪ್ ಇರಬಾರ್ದು, ಅದಕ್ಕೆ ಟಚ್ ಆಗಿರಬೇಕು. ಓಕೆ, ಎ ಎಸ್ ಡಿ ಎಫ್ ಸೆಮಿ ಕಾಲನ್ ಎಲ್ ಕೆ ಜೆ. ಓಕೆ, ಈ ತರ ಟೈಪ್ ಮಾಡಿ ಅದಾದ್ಮೇಲೆ ಸ್ಪೇಸ್ ಕೂಡ ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎ ಎಸ್ ಡಿ ಎಫ್ ಸ್ಪೇಸ್ ಸೆಮಿ ಕಾಲನ್ ಎಲ್ ಕೆ ಜೆ ಸ್ಪೇಸ್. ಓಕೆ, ಈ ತರ ಟೈಪ್ ಮಾಡಿ. ಸೊ ಇದನ್ನ ಫಸ್ಟ್ ಡೇ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ನೀವು ಒಂದು 4 pages ಆದ್ರೂ ಟೈಪ್ ಮಾಡಬೇಕು. ಅದಾದ್ಮೇಲೆ ಸೊ 4 hours ನ ಪ್ರಾಕ್ಟೀಸ್ ಮಾಡಿ. ಓಕೆ, ಇಷ್ಟು ಕೀನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಹೋಮ್ ಕೀಲಿರೋದು 8 keys ನಿಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಇದೇ ತರ ನೆಕ್ಸ್ಟ್ ವಿಡಿಯೋ ಸೆಕೆಂಡ್ ಡೇ ಏನ್ ಮಾಡೋದಂತ ನೆಕ್ಸ್ಟ್ ನೋಡ್ತಾ ಹೋಗೋಣ.